ಎಸ್ ಐ ನಾಗರಾಜ್ ಇವನೇ ಕೊಲೆಗಾರ ಅನ್ನೋ ತರ ತುಂಬಾ ಓವರ್ ಆಕ್ಟ್ ಮಾಡಿದ್ರು. ಲೋಕೇಶ್ ಅವರ ತಾಯಿ ಹೇಳಿದ ಮಾತು ಅವನಿಗೆ ಚಿಕ್ಕ ವಯಸ್ಸಿಂದನೋ ಹೋಟೆಲ್ ಮಾಡಬೇಕು ಅಂತ ಆಸೆ ಇತ್ತು. ಲೋಕೇಶ್ ಕೊಟ್ಟ ಬ್ಲಡ್ ಸರ್ಟಿಫಿಕೇಟ್ ಇಂದ ಲೋಕೇಶ್ ನಿರಪರಾಧಿ ಅಂತ ನಾನು ನಿರ್ಧಾರ ಮಾಡಿದೆ. ಓ ನೆಗೆಟಿವ್ ಅಂತ ಹೇಳಿದ್ರು. ಮನೆಯವರು ಡಾಕ್ಟರ್ ಗೆ ಕಾಲ್ ಮಾಡಿದ್ರು. ಕಾಲ್ ನ ಮರ್ಜ್ ಮಾಡಿ ನಾವಿಬ್ರು ಒಟ್ಟಿಗೆ ಇರೋ ತರ ನಾಟಕ ಮಾಡಿದ್ವಿ. ಪ್ರತಿಭಾ ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನತ್ತೆ, ನೀವು ಹೇಗಿದ್ದೀರಾ? ಎಸ್ ಎ ನಾಗರಾಜ್ ಜೊತೆಲಿದ್ರೆ ಕೇಸ್ ಗೆ ಅವರ ಅಡ್ಗಾಲ್ ಹಾಕಬಹುದು ಅಂತ ಅವರನ್ನ ಅವಾಯ್ಡ್ ಮಾಡಿದೆ. ನಿಮ್ಮ ಸಹಾಯ ಸತ್ಯಕ್ಕೆ ಬೇಡ ಅನ್ಸುತ್ತೆ ಸರ್. ಡಾಕ್ಟರ್ ಬೆಂಗಳೂರಿಂದ ಬಂದಿದ್ರು. ಅಜಯ್ ರೆಸಾರ್ಟ್ ಅಲ್ಲಿ ಇರೋರ್ ಬ್ಲಡ್ ಗ್ರೂಪ್ ಯಾವುದು ಅಂತ ತಿಳ್ಕೊಂಡಿದ್ದ, ಆದ್ರೆ ಅದು ಯಾವುದು ಕೊಲೆಗಾರನಿಗೆ ಮ್ಯಾಚ್ ಆಗಲಿಲ್ಲ. ಹಾಗಾದ್ರೆ ನಮ್ಮ ರಾಜೀವ್ ನಿರಪರಾಧಿ ಅಂತ ಪ್ರೂವ್ ಆಗೋಯ್ತಾ? ಹೌದು. ನಿಮಿಷ, ಶಂಕರಣ್ಣನ ಹಳ್ಳಿಗೆ ನಾವು ಹಳ್ಳಿಯವ್ರ ತರ ಹೋದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಪ್ಲಾನ್ ಮಾಡಿದ್ವಿ. ನಾವೇ ಶಂಕರಣ್ಣನ ಊರಿಗೆ ಹೋದ್ರೆ ಎಲ್ಲ ಗೊತ್ತಾಗ್ಬೋದು ಅನ್ಸುತ್ತೆ. ನಾವಿಲ್ಲಿ ತನಿಖೆ ಮಾಡ್ತಿದ್ರೆ ಅದಿತಿ ನಮ್ ಬಗ್ಗೆ ಮನೇಲಿ ತಲೆ ಓಡಿಸ್ತಿದ್ಲು. ಪ್ಲಾನ್ ಮಾಡಿ ದಿವ್ಯ ಕೈಯಲ್ಲಿ ನನಗೆ ವಿಡಿಯೋ ಕಾಲ್ ಮಾಡಿಸಿದ್ಲು. ನಾನು ಯಾವ್ದೋ ಜ್ಞಾನದಲ್ಲಿ ಕಾಲ್ ಮಾತಾಡಿಲಿ ಅಕ್ಕ. ಸೊ ಪ್ರತಿಭಕ್ಕ ಪ್ರಶಾಂತ್ ಭಾವ ಹೋಗಿರೋದು ಮೈಸೂರಿಗಲ್ಲ, ಅಜಯ್ ಹೋದ ಜಾಗಕ್ಕೆ. ಇನ್ಯಾವುದೋ ಹೊಸ ಕೇಸ್ ಸಾಲ್ವ್ ಮಾಡಕ್ಕೆ. ಅಕ್ಕ ಏನಿಲ್ಲ ಬಿಡಿ, ನನ್ಗೆ ಯಾಕೋ ಸರಿಯಾಗಿ ಕಾಣಿಸೋನೂ ಇಲ್ಲ ಕೇಳಿಸ್ತಾನೂ ಇಲ್ಲ, ನೆಟ್ವರ್ಕ್ ಕ್ಲಾರಿಟಿ ಇಲ್ಲ. ನಾಳೆ ಬೆಳಗ್ಗೆ ಮಾಡ್ತೀನಿ. ಹಾಂ ಬಾಯ್. ಹಾಗಾದ್ರೆ ಅದಿತಿ ವಿಡಿಯೋ ಕಾಲ್ ಮಾಡಿದ್ದು ಬೇರೆ ದಿವ್ಯನ್ ಡ್ರೆಸ್ ನನಗೆ ತೋರ್ಸಕ್ಕಲ್ಲ, ಬೇರೆ ಏನೂ ಉದ್ದೇಶ ಇದೆ? ಏನಿರ್ಬೋದು ಡಾಕ್ಟ್ರೆ? ಈಗಲೇ ಹೋಗಿ ಅತ್ತೆಗೆ ಹೇಳ್ತೀನಿ, ಅವರಿಬ್ರು ಹೋಗಿರೋದು ಅಜಯ್ಗೆ ಬಂದಿರೋ ಕೇಸ್ ಸಾಲ್ವ್ ಮಾಡೋದಕ್ಕೆ ಅಂತ. ಬೇಡ ಬೇಡ, ಇಷ್ಟು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಮತ್ತೆ ಅತ್ತೆ ಮುಂದೆ ಇನ್ನೇನೋ ಕತೆ ಕಟ್ಟಿ ಬಚಾವ್ ಆಗ್ತಾರೆ. ವಿತ್ ಪ್ರೂಫ್ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಇವ್ರನ್ನ, ಅಂದರೆ ನಾನೇ ಅಲ್ಲಿಗೆ ಹೋಗಬೇಕು. ಬಟ್ ಹೇಗೆ? ದಿವ್ಯಾ ಬಾರೆ ಊಟ ಮಾಡು. ನಂಗೆ ಊಟ ಬೇಡ. ಯಾಕೆ? ನಂಗೆ ಹಸಿವಿಲ್ಲ. ಹಸಿವಿಲ್ವಾ? ಬೆಳಿಗ್ಗೆ ತಿಂಡಿ ತಿಂದಿದ್ದು ಅಷ್ಟೇ, ನೀನು ಮಧ್ಯಾಹ್ನ ಊಟನೂ ಮಾಡಿಲ್ಲ. ಇವಾಗಲೂ ಊಟ ಬೇಡ ಅಂದರೆ ಹೇಗೆ? ಅಯ್ಯೋ ಯಾಕೋ ಏನು ಸೇರ್ತಾ ಇಲ್ಲ. ಓ ಪ್ರತಿಭಾತ್ಗೆ ಕೈರುಚಿ ಮಿಸ್ ಮಾಡ್ಕೊತಿದ್ಯಾ? ಇಲ್ಲ, ಅವ್ರು ರೆಸ್ಟ್ಗೆ ಹೋಗಿದ್ದಾರೆ ಅನ್ನೋ ಕಾಮನ್ ಸೆನ್ಸ್ ನನಗೂ ಇದೆ. ಆದ್ರೆ ಯಾಕೋ ನಿನ್ನೆ ರಾತ್ರಿಯಿಂದ ಊಟನೂ ಸೇರ್ತಿಲ್ಲ, ನಿದ್ದೆನೂ ಬರ್ತಿಲ್ಲ. ಮನ್ಸಿಗೆ ಏನೋ ಒಂಥರ. ಓ ಈ ಸಿಂಪ್ಟಮ್ಸ್ ಎಲ್ಲ ನೋಡಿದ್ರೆ ಇದೇ ನಿಂಗೆ ಜ್ವರ ಬಂದಿದೆ ಕಣೆ. ಜ್ವರನ ಇಲ್ವಲ್ಲ? ನಾನು ಹೇಳಿದ್ದು ಆ ಜ್ವರ ಅಲ್ಲ, ಪ್ರೇಮದ ಜ್ವರ. ಏನೇನೋ ಹೇಳ್ಬೇಡ ನೀನು, ಅದು ಸರಿಯಾಗಿದ್ರೆ ನೀನೇ ಹೇಳು. ಯಾರದು ಬಕ್ರ? ಅಕ್ಕ ನಾನು ಲವ್ ಮಾಡೋ ಹುಡುಗ ಬಕ್ರನ? ಅಲ್ಲಿಗೆ ನೀನು ಲವ್ ಮಾಡ್ತಿರೋದಂತೂ ನಿಜ. ಯಾರೆ? ಅಕ್ಕನ ಹೇಳಿದ್ರೆ ಮನೇಲಿ ಎಲ್ರಿಗೂ ಡಂಗುರ ಸಾರ್ತಾಳೆ. ಓದೋದ್ರಲ್ಲಿ ಹಿಂದೆ ಲವ್ ಅಲ್ಲಿ ಮಾತ್ರ ಇಷ್ಟು ಮುಂದುವರೆದಿದೆಯಾ ಅಂತ ಅಮ್ಮ ಬೈದ್ರೆ. ನನ್ನ ಮನಸ್ಸಿನಲ್ಲಿ ಏನೋ ಅಜಯ್ ಇದ್ದಾರೆ, ಆದರೆ ಅಜಯ್ ಮನಸ್ಸಿನಲ್ಲಿ ನಾನು ಇದೀನೋ ಇಲ್ವೋ ಅಂತ ತಿಳ್ಕೊಳ್ಳೋವರೆಗೂ ಈ ವಿಷಯನ ಯಾರಿಗೂ ಹೇಳೋದು ಬೇಡ. ಏನೇ ಯೋಚನೆ ಮಾಡ್ತಿದ್ಯಾ? ಯಾರ ಹುಡುಗ? ನನಗೆ ಗೊತ್ತಾದ ದಿನ ನಿನಗೆ ಹೇಳ್ತೀನಿ. ದಿವ್ಯಾ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಇವಳು ನಿಜವಾಗ್ಲೂ ಲವ್ ಮಾಡ್ತಿದ್ದಾಳ? ಯಾವುದಕ್ಕೂ ಒಂದು ಕಣ್ಣಿಟ್ಟಿರ್ಬೇಕು. ಚಿಕ್ಕ ವಯಸ್ಸು, ತಪ್ಪಾಯ್ಕೆ ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ.
ತವ್ರ ಮನೆಯಲ್ಲಿ ಇರಬೇಕಾದ್ರೆ ಬಡತನದ ಬದುಕು ನೋಡಿದ್ದೀನಿ, ಆದರೆ ಹಳ್ಳಿ ಜೀವನನ ನೋಡಿರಲಿಲ್ಲ. ತಕ್ಕಮಟ್ಟಕ್ಕೆಲ್ಲ ತಯಾರಿ ಮಾಡಿಕೊಂಡು ಶಂಕರಣ್ಣನ ಹಳ್ಳಿಗೆ ಬಂದಿದ್ದೀವಿ. ನನ್ನ ನಡತೆಯಲ್ಲಿ ಸಣ್ಣ ಬದಲಾವಣೆ ಆದರೂ ಇಲ್ಲಿ ಜನಕ್ಕೆ ಅನುಮಾನ ಬರುತ್ತೆ. ಹಾಗೆ ಬರದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಶಂಕರಣ್ಣನ ಸಾವಿನ ಹಿಂದೆ ರಹಸ್ಯನ ಬಯಲು ಮಾಡಕ್ಕೆ ಬಂದಿದ್ದೀನಿ, ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ತಾಯಿ. ದೇವಸ್ಥಾನದ ಹತ್ರ ಇರಕ್ಕೆ ಹೇಳಿದ್ರು, ಕಾಣಿಸ್ತಿಲ್ವಲ್ಲ ಡಾಕ್ಟ್ರೆ? ಡಾಕ್ಟ್ರೆ, ಅದು ಸೊಂಟಕ್ಕೆ ಕಟ್ಕೊಳ್ಳೋದಲ್ಲ, ಹೆಗಲ ಮೇಲೆ ಹಾಕೊಳ್ಳೋದು. ಓಹ್ ಸರಿ ಸರಿ ಸರಿ, ಮುಂಗಿ ಇಳಿಸಿ. ಓ ಸರಿ 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 ಸರಿ, ಈಗ ಓಕೆನಾ? ಆಸ್ಪೆಕ್ಟ್ಸ್ ತೆಗಿರಿ. ಈಗ ನನ್ನ ನೋಡಿ ಅಂದ್ರೆ ಪಕ್ಕದಲ್ಲಿರೋರ್ನ ನೋಡ್ತೀರಾ? ಬೇಡ ಬೇಡ, ಹಾಕೊಂಬಿಡಿ. ಓಹ್ ಜಾಣೆ, ಈಗ ಕರೆಕ್ಟಾಗಿ ಕಾಣ್ತಾ ಇದೆಯಾ ಜಾಣೆ? ನೀನೇನೋ ಪತ್ತೆದಾರಿ, ಹಳ್ಳಿಯವರು ನಿನ್ನ ಟಿವಿಲಿ ಪೇಪರಲ್ಲಿ ನೋಡೋ ಚಾನ್ಸಸ್ ಇದೆ, ಅದಕ್ಕೆ ಈ ಗೆಟಪ್ ಹಾಕೊಳ್ಳೋದು ಓಕೆ. ನನಗೆ ಯಾಕೆ ಇದೆಲ್ಲ? ಹ್ಞೂ ಹೌದಲ್ಲ, ಒಂದು ಕೆಲಸ ಮಾಡ್ತೀರಾ, ಹಳ್ಳಿಗೆ ಹೊಸ ಡಾಕ್ಟ್ರಾಗಿ ಬರ್ತೀರಾ? ಹಾಂ ಐಡಿಯಾ ಸೂಪರ್ ಆಗಿದೆ. ನೀನು ಬೆಳಗ್ಗೆಯಿಂದ ಸಂಜೆ ತನಕ ಪತ್ತೆದಾರಿಕೆ ಮಾಡು, ನಾನು ಹಳ್ಳಿಯವ್ರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಮಾಡ್ತೀನಿ. ಆಮೇಲೆ ಸಂಜೆ ಹಾಯಾಗಿ ನೀನು ಮಾಡ್ಕೊಟ್ ಕಾಫಿ ಕುಡಿತಾ ಇವತ್ತು ಏನೇನು ಪತ್ತೆ ಮಾಡಿದೆ ಅಂತ ಕೇಳ್ತೀನಿ. ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ, ಯಾಕೆ ಸಾಧ್ಯ ಇಲ್ಲ? ನಾನು ಸರೋಜಮ್ಮ ಸಂಬಂಧಿಯಾಗಿ ಹೋಗ್ತಿರೋದು, ನೀವು ಡಾಕ್ಟ್ರಾಗಿ ಬಂದರೆ ಇಬ್ಬರು ಒಂದೇ ಮನೇಲಿ ಇರೋಕ್ಕಾಗತ್ತಾ? ಗಂಡ ಹೆಂಡತಿ ಥರ ಬದುಕೋಕ್ಕಾಗುತ್ತಾ? ಹಳ್ಳಿ ರೀತಿ ನೀತಿಗಳ ಬಗ್ಗೆನೂ ಸ್ವಲ್ಪ ಗಮನ ಇರಬೇಕು. ಬೇಡ ಅಂದರೆ ಬಿಡಿ, ನೀವು ಡಾಕ್ಟರ್ ಥರ ಬೇರೆ ಮನೇಲಿರಿ, ನಾನು ಸರೋಜಮ್ಮ ಅವ್ರ ಮನೇಲಿ. ಬೇರೆ ಬೇರೆನಾ? ಏ ಬೇಡ 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 ಬೇಡ, ನಾನು ನೀನು ಇಬ್ಬರು ಸರೋಜಮ್ಮನ ಸಂಬಂಧಿಗಳು ಓಕೆ? ನಮಸ್ಕಾರ ಸರ್. ನಮಸ್ತಮ್ಮ. ನಮಸ್ಕಾರ ಮೇಡಮ್. ನಮಸ್ಕಾರ. ತುಂಬ ಹೊತ್ತಾಯ್ತಾ ಬಂದು? ಇಲ್ಲ ಈಗ ಬಂದ್ವಿ ಅಷ್ಟೇ. ಬನ್ನಿ ಮೇಡಮ್, ಹಿಂದೆನೆ ನಮ್ಮನೆ. ನೋಡಿ, ನೀವು ಸಾರು ಮೇಡಮ್ ಅಂತ ಕರೆದ್ರೆ ನಮಗೆ ಬೇಜಾರಾಗುತ್ತೆ. ನಾವು ಬಂದಿರೋ ಕೆಲಸ ಏನು ಅಂತ ರಾಜೀವ ಹೇಳಿದಂತಾನೆ, ನೀವು ನಿಮ್ಮ ಹಳ್ಳಿಯವ್ರನ್ನ ಹೇಗೆ ಮಾತಾಡಿಸ್ತೀರೋ ನಮ್ಮನ್ನು ಹಾಗೆ ಮಾತಾಡಿಸ್ಬೇಕು. ಈಗ ನನ್ನ ಹೆಸರು ಕೃಷ್ಣ, ಇವಳ ಹೆಸರು ರುಕ್ಮಿಣಿ ರುಕ್ಕು. ಹಾಗೆ ಇನ್ನೊಂದು ವಿಷಯ, ನಾವು ಯಾರು ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಆಯ್ತಮ್ಮ ಬನ್ನಿ. ಬನ್ನಿ ಸರ್. ಅದಿತಿ, ನನ್ನ ಫೋನ್ ಎಲ್ಲಾರು ನೋಡಿದ್ಯಾ? ನಿನ್ನ ಫೋನಲ್ಲಿ ಬರೋ ಫೇಸ್ಬುಕ್ ವಾಟ್ಸಪ್ ಮೆಸೇಜ್ಗಳು ನೋಡೋಕ್ಕೆ ನಿನಗೆ ಟೈಮ್ ಇಲ್ಲ? ಓ ಇಲ್ಲ ಇದೆ. ಏನು ನಮ್ಮ ಮದುವೆ ಫೋಟೋಗಳನ್ನ ಇವಾಗ ನೋಡ್ತಿದ್ಯಾ? ಈ ಥರ ಕರಾಳ ದಿವಸಗಳನ್ನ ಕೆಟ್ಟ ಕನಸು ಅಂತ ಮರ್ತು ಬಿಡಬೇಕು ಕಣೆ. ಯಾಕೆ ಈ ಥರ ಅಳ್ತಿದ್ಯಾ? ನಾನೇ ನಿನ್ನ ರೇಗಿಸೋದು ಹೊಸ್ದ? ಹೋಗ್ರಿ ನೀವು. ಯಾಕೆ ಯಾಕೆ ಈ ತರ ಹೇಳ್ತಿದ್ಯಾ? ಏನೇ ಆಯ್ತು? ನಮ್ಮ ಮದ್ವೆ ಫೋಟೋಗಳನ್ನ ನೋಡ್ತಾ ಇದ್ದೆ, ಮದ್ವೆ ದಿನಗಳು ನೆನಪಾಯ್ತು. ಆಗಿಬ್ರು ಎಷ್ಟು ಸಂತೋಷವಾಗಿದ್ರು. ನಿಮ್ಮಮ್ಮ ನೋಡಿದ ಹುಡುಗಿ ನಾನು, ಆದರೂ ನನ್ನ ಕದ್ ನೋಡಕ್ ಬರ್ತಾ ಇದ್ರಿ. ಮಧ್ಯರಾತ್ರಿ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳ್ತಿದ್ರಿ. ಮದ್ವೆ ಆದ್ಮೇಲೂ ಅಷ್ಟೆ, ನನ್ನ ಬರ್ಡೇಗೆ ನೀವೇ ಫಸ್ಟ್ ವಿಶ್ ಮಾಡ್ತಾ ಇದ್ದಿದ್ದು. ರಜಾ ಸಿಕ್ಕರೆ ಸಾಕು, ಹೊರಗಡೆ ಕ್ಯಾಂಡಲ್ ಲೈಟ್ ಡಿನ್ನರಿಗೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ಆದರೆ ಈಗ ನಮ್ಮ ಜೀವನದಲ್ಲಿ ಅದೆಲ್ಲ ನಡೆದಿತ್ತಾ ಅನ್ನೋಷ್ಟು ಬದಲಾಗ್ಬಿಟ್ಟಿದೆ. ನಾನು ನೀವು ನಮ್ಮ ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಎಲ್ಲ ಬದಲಾಗ್ಬಿಟ್ಟಿದೆ. ನಾವು ಮದುವೆ ಆಗಿದ್ದ ಹೊಸ್ತರಲ್ಲಿ 10 ದಿವಸಕ್ಕೆ ಹನಿಮೂನ್ಗೆ ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ನಿಮಗೆ ಯಾವುದೋ ಕೆಲಸದ ಒತ್ತಡ ಬಂತು ಅಂತ
ನಾಲ್ಕು ದಿವಸಕ್ಕೆ ವಾಪಸ್ ಕರ್ಕೊಂಡು ಬಂದ್ರಿ ಆ ಮಿಕ್ಕ ಆರು ದಿನ ಇಷ್ಟು ವರ್ಷ ಆದರೂ ಬರಲೇ ಇಲ್ಲ ಹೌದು ಆಗ ಕರ್ಕೊಂಡು ಬಂದ್ಬಿಟ್ಟೆ ಆದ್ರೆ ಫ್ರೀಯಾದ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ನಲ್ಲ ಹಾ ಹಾ ಪ್ರಾಮಿಸ್ ಮಾಡಿದ್ರೆ ತಾನೆ ಆದ್ರೆ ಅದಾದ್ಮೇಲೆ ಒಂದು ದಿನಕ್ಕೂ ನಾನು ಆಚೆ ಕರ್ಕೊಂಡು ನೀವು ಹೋಗಲೇ ಇಲ್ಲ ನೋಡಿ ಗಂಡ ಹೆಂಡತಿ ರಿಲೇಶನ್ಶಿಪ್ ಚೆನ್ನಾಗಿರಬೇಕು ಅಂದ್ರೆ ಒಬ್ರಿಗೊಬ್ರು ಟೈಮ್ ಕೊಡಬೇಕು ಕಣ್ರಿ ಎಲ್ಲದಕ್ಕೂ ನನ್ನೇ ಹೊಣೆ ಮಾಡೋ ನ್ಯಾಯನಾ ಇಲ್ಲ ಬಿಡಿ ನಾನು ನಿಮ್ಮನ್ನ ಏನು ಬ್ಲೇಮ್ ಮಾಡ್ತಿಲ್ಲ ಎಲ್ಲ ನನ್ನದೇ ತಪ್ಪು ನಾನೇ ಸರಿ ಇಲ್ಲ ಬಿಡಿ ನಿಮಗೆ ಒಂದೇನೋ ಟೈಮ್ ಕೊಟ್ಟಿಲ್ಲ ಪ್ರೀತಿಯಿಂದ ಮಾತಾಡಿಸಿಲ್ಲ ನಿಮಗೆ ಬೇಕು ಬೇಡನ ವಿಚಾರಿಸ್ಕೊಂಡಿಲ್ಲ ಅದಕ್ಕೆ ನಿನ್ನಿಂದ ದೂರ ಆಗ್ತಾ ಹೋದ್ರಿ ಏ ಅದಿತಿ ಯಾರು ಹೇಳಿದ್ ಇವಾಗ ನಾವು ಇಬ್ರು ದೂರ ಆಗ್ತಿದೀವಿ ಅಂತ ನೋಡು ನಾನು ನಿನ್ನ ರೇಗಿಸ್ತೀನಿ ಬೈತೀನಿ ಜಗಳ ಆಡ್ತೀನಿ ಆದ್ರೆ ಅದೆಲ್ಲ ಪ್ರೀತಿ ಇರೋದಿಕ್ಕೆ ತಾನೇ ಈಗೇನೋ ನಾನು ನಿನ್ನ ಸೆಕೆಂಡ್ ನಿಮ್ಮ ಮುಂದೆ ಕರ್ಕೊಂಡು ಹೋಗ್ಬೇಕು ತಾನೇ ಆಯ್ತು ಬಿಡು ಕರ್ಕೊಂಡು ಹೋಗ್ತೀನಿ ನಿಜವಾಗ್ಲೂ ಎಲ್ಲಿಗೆ ಹೋಗೋಣ ಯಾವ ಊರಿಗೆ ಹೋಗೋಣ ಇಲ್ಲೇ ಮಂಡಿ ಹತ್ರ ಒಂದು ಹಳ್ಳಿ ಇದೆ ಅಲ್ಲಿಗೆ ಹೋಗೋಣ ಓ ಮೊದಲೇ ಪ್ಲಾನ್ ಮಾಡ್ಕೊಂಡಿರೋ ಹಾಗಿದೆ ಇಲ್ಲ 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 ಮತ್ತೇನು ಅದೇ ಹಳ್ಳಿಗೆ ಹೋಗೋಣ ಅಂತಿದ್ಯಾ ಅಲ್ಲೊಂದು ರೆಸಾರ್ಟ್ ಇದೆ ಅಂತ ಜಯ್ ತುಂಬಾ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಅಲ್ಲಿಗೆ ಹೋಗೋಣ ಪ್ಲೀಸ್ ಸರಿ ಯಾವಾಗ ಹೋಗೋಣ ನಾಳೆನೇ ಹೋಗೋಣ ನಾಳೆನಾ ಪ್ಲೀಸ್ ಹಾ ಸರಿ ಈಗಲೇ ಅಪ್ಪ ಅಮ್ಮಗೆ ವಿಷಯ ತಿಳಿಸ್ತೀನಿ ಜಯ್ ಹಾ ಮುದ್ದು ಗುಂಡ ಹೆಣ್ಮಕ್ಳು ಕಣ್ಣೀರಿಗೆ ಇಷ್ಟೊಂದು ಬೆಲೆನಾ ಪ್ರತಿಭಾ 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 ನಾನು ಬರ್ತಾ ಇದ್ದೀನಿ ನಿನ್ನ ಆದಷ್ಟು ಬೇಗ ಅಲ್ಲಿಂದ ಓಡಿಸ್ತೀನಿ ನನ್ನ ಬೊಟಿಕ್ ಓಪನ್ ಮಾಡೇ ಮಾಡ್ತೀನಿ ನೀನು ಯಾವ ಕೇಸ್ನಲ್ಲೂ ಇನ್ವಾಲ್ವ್ ಆಗಬಾರ್ದು ಆ ಥರ ಇನ್ವಾಲ್ವ್ಮೆಂಟ್ನ ನಾನು ತೋರಿಸ್ತೀನಿ ಇದೇ ಶಂಕರಣ್ಣ ಅವ್ರ ಮನೆ ಓ ಸರೋಜಕ್ಕ ನೆಂಟ್ರು ಬಂದವ್ರೆ ಹ್ಮ್ ನಮ್ ದೂರದ ನೆಂಟ್ರು ಹೌದಾ ಯಾವ ಕಡೆಯಿಂದ ನೆಂಟ್ರು ಹಾ ಅದು ನಮ್ಮ ಅವ್ವ ಅವರವ್ವ ಇವ್ರ ಅವ್ವ ಅವರವ್ವ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು ಓ ಮತ್ತೆ ನಾನು ಯಾವತ್ತೂ ಇವ್ರು ನೋಡೇ ಇಲ್ಲ ನಾವು ಯಾವತ್ತೂ ಈ ಕಡೆ ಬಂದಿಲ್ವಲ್ಲಕ್ಕ ನೀವಾರ ಹೆಂಗ್ ನೋಡಿರಿ ಅವ್ರ ಊರಲ್ಲಿ ಕೆಲ್ಸಗಳಿಲ್ವಂತೆ ಅದಕ್ಕೆ ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದವ್ರೆ ಕೆಲಸ ಹುಡ್ಕೊಂಬಂದವ್ರ ಅವ್ರ ಮುಖದಾಗ ಲಕ್ಷ್ಮಿ ಕಳೆವದೆ ನೋಡಿದ್ರೆ ಶ್ರೀಮಂತರ ಮನೆ ಮಗಳ ತರ ಕಾಣಿಸ್ತಾವ್ರೆ ಇವಯ್ಯ ಯಾರು ನಮ್ಮ ಯಜಮಾನ್ರು ಓ ಮಕ್ಕಳು ಅಲ್ಲಿನ ಕೆನೆ ಇದ್ದಂಗದೆ ಇವಯ್ಯ ಕೂಲಿ ಮಾಡ್ತಾನ ಅದು ಬೆಂಗಳೂರು ಹತ್ರ ಜನ ಅಲ್ವಾ ಸ್ವಲ್ಪ ಹೀಗೆ ಇರ್ತಾರೆ ನೀವು ನಡೀರಿ ಮೇಡಮ್ ಏನಕ್ಕ ನೀನು ಮೇಡಮ್ ಅಂತೆಲ್ಲ ತಮಾಷೆ ಮಾಡ್ತೀಯ ಅದು ನಮ್ ಸಾಲಿ ಮೇಡಮಿಗೆ ಮೇಡಮ್ ಮೇಡಮ್ ಅಂತ ಹೇಳಿ ಅದೇ ಬಾಯಿಗೆ ಬಂದ್ಬಿಡ್ತು ನಿನ್ ನಡಿ ರುಕ್ಕು ಸರಿ ಕಣಕ ನಾವಿನ್ ಬತ್ತೀವಿ ಬರ್ವ ಅಕ್ಕ ಶಂಕರಣ್ಣ ಮನೆ ಬಾಗ್ಲಾಕಿದೆ ಮನೇಲಿ ಯಾರು ಇಲ್ವಾ ಶಂಕರಣ್ಣನ ಅವ್ರ ಜಮೀನಲ್ಲೇ ಮಣ್ಣು ಮಾಡಿರೋದು ಅದಕ್ಕೆ ಅವ್ರ ಹೆಂಡತಿ ಸಂಜೆ ಗಂಟ ಅಲ್ಲೇ ಇರ್ತಾಳೆ ಮನೇಲಿ ಯಾರು ಇರಲ್ಲ ಅವ್ರ ಜಮೀನಲ್ಲಿದೆ ಇಲ್ಲಿಂದ 10 ನಿಮಿಷ ಅಷ್ಟೇ ನಮ್ಮನೆ ಹಿಂದಿನ ರಸ್ತೆಯಿಂದ ಹೋದ್ರೆ ಅವ್ರ ಜಮೀನ್ ಸಿಗುತ್ತೆ ಹಾಗಾದ್ರೆ ನಾವೀಗಲೇ ಹೋಗೋಣವಾ ಒಂದ್ ನಿಮಿಷ ಡಾಕ್ಟ್ರೆ ಹೋಗಿ ಏನಂತ ಪರಿಚಯ ಮಾಡ್ಕೊಳ್ಳೋದು ಅದೇ ಇವ್ರು ಹೇಳಿದ್ರಲ್ಲ ಇವ್ರ ಅವ್ವ ಅವರವ್ವ ನಿಮ್ಮ ಅವ್ವ ಅವರವ್ವ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು ಅಂತ ಅಷ್ಟೇ ಅಕ್ಕ ಪಕ್ಕದ ಮನೆಗೆ ಹೋಗಿ ಪರಿಚಯ ಮಾಡ್ಕೊಂಡ್ರೆ ನಂಬ್ತಾರೆ ಏಕಾಏಕಿ ಜಮೀನ್ಗೆ ಹೋಗಿ ಪರಿಚಯ ಮಾಡ್ಕೊಂಡ್ರೆ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಾರೆ ಆಗೇನ್ ಹೇಳ್ತೀರಾ ಹೌದು ಏನ್ ಹೇಳೋಣ ಏನು ಹೇಳೋದ್ ಬೇಡ ಅವರೇ ನಮ್ಮನ್ನ ದೂರ ಇಡ್ತಾರೆ ಹಳ್ಳಿ ಜನ ಮುದ್ದರು ಪೆದ್ದರಲ್ಲ ಹೌದಲ್ವಾ ಹಾಗಾದ್ರೆ ನಾನು ಪೆದ್ದ ಅಂತೀಯ ಡಾಕ್ಟ್ರೆ ಜಾಣೆ
ನೀನು ಫಸ್ಟ್ ಟೈಮ್ ಕೇಸ್ ಸಾಲ್ವ್ ಮಾಡೋದನ್ನ ಲೈವ್ ಆಗಿ ನೋಡ್ತಾ ಇದೀನಲ್ಲ ಅದಕ್ಕೆ ಸ್ವಲ್ಪ ಆತರ ಅಷ್ಟೇ ದಟ್ಸ್ ಓಕೆ ನಿಧಾನ ಆದರೂ ಪರವಾಗಿಲ್ಲ ಮೊದಲು ಜನರ ನಂಬಿಕೆ ಗಳಿಸಬೇಕು ಆಗ ತನಕ ತಾನೇ ಕೊಲೆ ರಹಸ್ಯ ಬಿಚ್ಚಿಕೊಳ್ತಾ ಹೋಗುತ್ತೆ ಹೌದು ತಾನೇ ಹಲೋ ಹಾ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೆ ಇಲ್ಲ ಇಲ್ಲ ಆ ಏನೇ ಮಾಡ್ತಿದ್ದೀಯಾ ಇಲ್ಲಿ ಮೊದಲು ನೀನು ಯಾರ ಜೊತೆ ಮಾತಾಡ್ತಿದ್ದೀಯಾ ಅಂತ ಹೇಳು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಯಾ ಫ್ರೆಂಡ್ ರಘು ಅಣ್ಣನಾ ದಿನೇಶ್ ಅಣ್ಣನಾ ಇಬ್ರು ಅಲ್ಲ ಇವರು ನಮ್ಮ ನಾಟಕದ ಫ್ರೆಂಡ್ ಏನೋ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಿದ್ದೆ ನೀನು ಹೋಗು ನಾನು ಆಮೇಲೆ ಮಾತಾಡ್ತೀನಿ ಅತ್ರ ನನಗೆ ಯಾಕೋ ಡೌಟ್ ಈ ಫ್ರೆಂಡ್ ಹುಡುಗ ಅಲ್ಲ ಹುಡುಗಿ ಅಂತ ನೋಡು ನನಗೆ ತಲೆ ಕೆಡಿಸಬೇಡ ಉದ್ದು ಬಿಡ್ತೀನಿ ಹೋಗು ಹೋಗೆ ಹಲೋ ಏ ಇಲ್ಲ ಸಾರಿ ನಾಳೆ ಒಂದು ಅರ್ಧ ಗಂಟೆ ಬೇಗ ಸಿಗಕಾಗುತ್ತಾ ಓ ಶೋರ್ ಸರೋಜಕ್ಕ ಹಾ ಶಂಕರಣ್ಣ ಅವ್ರ ಹೆಂಡತಿ ಮಗ ಇನ್ನೂ ಬಂದೇ ಇಲ್ಲ ಏನೋ ಗೊತ್ತಿಲ್ಲ ಬರ್ತಾರ ಬಿಡಿ ಬೆಳಗ್ಗೆಯಿಂದ ಏನು ಕೆಲಸನೂ ಮಾಡಕ್ ಬಿಟ್ಟಿಲ್ಲ ಏನಾದರೂ ಇದ್ರೆ ಹೇಳಿ ಮಾಡ್ತೀನಿ ಅಯ್ಯೋ ನೀವೇನು ಮಾಡೋದಮ್ಮ ಬಚ್ಚಾ ರೆಡಿ ಆಯ್ತು ಇನ್ನೇನು ಮುದ್ದೆ ಆಗಬೇಕಷ್ಟೇ ನಾನು ಮಾಡ್ತೀನಿ ಮುದ್ದೆನ ನೀವಾ ನಿಮಗಿದೆಲ್ಲ ಬರಲ್ಲ ಬಿಡಿ ಪ್ಯಾಟೆ ಮಂದಿ ಮುದ್ದೆ ಅಭ್ಯಾಸ ಇರಲ್ಲ ಯಾರು ಹೇಳಿದ ಅಭ್ಯಾಸ ಇರಲ್ಲ ಅಂತ ಹಳ್ಳಿ ಕಡೆ ಗದ್ದೆ ಕೆಲಸ ಮಾಡೋಕ್ಕೆ ಶಕ್ತಿ ಬರಲಿ ಅಂತ ರಾಗಿ ಉಪಯೋಗಿಸ್ತಾರೆ ಆದರೆ ನಮ್ಮ ಸಿಟಿ ಕಡೆ ಎಷ್ಟೋ ಕಾಯಿಲೆಗಳಿಗೆ ಅದೇ ಔಷಧಿ ನಿಮ್ಮನೇನಲ್ಲೂ ರಾಗಿ ಮುದ್ದೆ ಮಾಡ್ತೀರಾ ಹ್ಞೂ ನಾನೇ ಮಾಡ್ತೀನಿ ಅತ್ತೆ ಮಾವಗೆ ಮುದ್ದೆ ಅಂದರೆ ತುಂಬ ಇಷ್ಟ ಅದರಲ್ಲೂ ನಮ್ಮ ಬಾಮಯ್ದ ಒಬ್ಬ ಗುಂಡು ಗುಂಡುಕ್ಕಿದ್ದಾರೆ ಅವ್ರಿಗೆ ಮುದ್ದೆ ಇಲ್ಲ ಅಂದರೆ ಊಟನೇ ಇಳಿಯಲ್ಲ ನಮ್ಮ ಡಾಕ್ಟ್ರಿಗೂ ಅಷ್ಟೇ ಅಲ್ವಾ ಈಗಲಾದರೂ ಉಪ್ಪಿಗೆ ಕೊಡ್ತೀರಾ ನಾನು ಮುದ್ದೆ ಮಾಡೋದಕ್ಕೆ ಅಯ್ಯೋ ನಿಮಗೆ ಬಂದರೂ ಬೇಡ ಬಿಡಿ ನಾನೇ ಮಾಡ್ತೀನಿ ನೋಡಿ ನನಗೆ ಮುದ್ದೆ ಮಾಡಕ್ಕೆ ಬಿಡಲಿಲ್ಲ ಅಂದರೆ ನಾನು ಊಟನೇ ಮಾಡಲ್ಲ ನನ್ನ ಹೆಂಡತಿ ಊಟ ಮಾಡಿಲ್ಲ ಅಂದರೆ ನಾನು ಊಟ ಮಾಡೋ ಅಯ್ಯೋ ಹಾಗನ್ಬೇಡಿ ಬನ್ನಿ ಮಾಡಿ ಬನ್ನಿ ಪಾಪ ಶಂಕರಣ್ಣ ಸತ್ತಾಗಿಂದ ಒಲೆನೇ ಹಚ್ಚಿಲ್ಲ ಗಂಗವ್ವ ದಿನಾನು ನಾನೇ ಊಟ ತಗೊಂಡೋಗಿ ಕೊಡೋದು ಸರೋಜಕ್ಕ ಅವ್ರ ಮನೆಗೆ ಊಟ ತಗೊಂಡೋಗಿ ಕೊಟ್ರೆ ಆಗ ನಾನು ಅವ್ರ ಜೊತೆ ಹೋಗ್ಬೋದಲ್ವಾ ವಿಚಾರಣೆಗೆ ಅನುಕೂಲ ಆಗುತ್ತೆ ಇದಕ್ಕೆ ಹಳ್ಳಿ ಜನ ಅನ್ನೋದು ಪೇಟೆಯಲ್ಲಿ ಯಾರಾದರೂ ಸತ್ತೋದ್ರೆ ಬಂದು ತೋಳ ಮೇಲೆ ಕೈ ತಟ್ಬಿಟ್ಟು ಹೋಗ್ತಾರೆ ನೋಡಿ ಅವ್ರು ಸತ್ತೋ ಒಂದು ವಾರ ಆದರೂ ನೀವು ಪ್ರೀತಿಯಿಂದ ಊಟ ತಗೊಂಡೋಗಿ ಕೊಡ್ತಾ ಇದ್ದೀರಾ ಅದಕ್ಕೆ ಹಳ್ಳಿ ಜನ ಹಳ್ಳಿ ಜನನೇ ಸಾರ್ ಅದಾಗಿದೆ ಒಗ್ಗರಣೆ ಹಾಕ್ಬಿಡ್ತೀನಿ ಒಂದು ನಿಮಿಷ ಬನ್ನಿ ಅವರೇ ಶಂಕರಣ್ಣನ ಹೆಂಡತಿ ಗಂಗವ್ವ ಅವನು ವಿನಾಯಕ ಅವ್ರ ಮಗ ಪಾಪ ಈಗಲೂ ಅಳ್ತಾನೆ ಇದ್ದಾರೆ ನಾನು ಹೋಗಿ ಊಟ ಕೊಟ್ಟು ಬರ್ತೀನಿ ನಾನು ಬರ್ತೀನಿ